ಅನಿಮಿಯಾಗೆ ಒಂಬತ್ತನೇ ಕಾರಣ, ಒಂಬತ್ತನೇ ಮುಖ್ಯ ಕಾರಣ ಅಂತಂದರೆ ಟೊಬ್ಯಾಕೋ ಯೂಸ್ ಮಾಡೋದು. ಟೊಬ್ಯಾಕೋ ಯೂಸ್, ಯಾವುದೇ ರೀತಿಯಲ್ಲಿ ಟೊಬ್ಯಾಕೋನ ಯೂಸ್ ಮಾಡಿ. ಅದರಿಂದ ಏನಾಗುತ್ತಂದರೆ ನಮ್ಮ ಬಾಡಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೆಪ್ಯಾಸಿಟಿ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ಜಾಸ್ತಿ ಆಗಿಬಿಡುತ್ತೆ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೋ, ಈ ಹೆಮೋಗ್ಲೋಬಿನ್ಗೆ ಒಂದು ಮುಖ್ಯವಾದಂಥ ಅಂಶ ಇದೆ ಹೆಮೋಗ್ಲೋಬಿನಲ್ಲಿ. ಇದಕ್ಕೆ ನೀವು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ಬೈಂಡ್ ಮಾಡುವಂಥದ್ದು, ಎರಡಕ್ಕೂ ಅಂಟ್ಕೊಳ್ಳುವಂಥ ಕೆಪ್ಯಾಸಿಟಿ ಇರುತ್ತೆ. ಒಂದು ವೇಳೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಎರಡರಲ್ಲೂ ಅದನ್ನ ಚೂಸ್ ಮಾಡಬೇಕು ಅಂದರೆ ಅದು ಫಸ್ಟು ಕಾರ್ಬನ್ ಡೈಆಕ್ಸೈಡ್ನ ಚೂಸ್ ಮಾಡುತ್ತೆ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೋ ಆವಾಗೇನಾಗುತ್ತೆ, ಹೆಮೋಗ್ಲೋಬಿನ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಬಾಂಡಿಂಗ್ ಫಾರ್ಮ್ ಮಾಡುತ್ತೆ, ಆಕ್ಸಿಜನ್ ಜೊತೆ ಕಡಿಮೆ ಬಾಂಡಿಂಗ್ ಫಾರ್ಮ್ ಮಾಡುತ್ತೆ. ಇದರಿಂದ ಆಕ್ಸಿಜನ್ ಕ್ಯಾರಿಂಗ್ ಕೆಪ್ಯಾಸಿಟಿ ಕಡಿಮೆ ಆಗುತ್ತೆ ಮತ್ತು ನಮ್ಮಲ್ಲಿ ರಕ್ತಹೀನತೆ ಅಥವಾ ಅನಿಮಿಯಾ ಅನ್ನೋದು ಉಂಟಾಗುತ್ತೆ.